ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಹಾಲಿನ ಒಣಕಣ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಹಾಲಿನ ಒಣಕಣ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವಾಗ ಭಾರತ ಸರ್ಕಾರದ ರೈಲ್ವೆ ಇಲಾಖೆಯಲ್ಲಿ ವಿವಿಧ ವಿಧ ಅಧಿಕಾರಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಎಷ್ಟು ಪೋಸ್ಟ್ಗಳಿವೆ, ಯಾರು ಅಪ್ಲೈ ಮಾಡ್ಬೋದು, ಎಜುಕೇಷನ್ ಏನಾಗಿರ್ಬೇಕು, ಸ್ಯಾಲ್ರಿ ಯಾವ ರೀತಿ ಇದೆ, ಆಮೇಲೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು, ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ಫ್ರೆಂಡ್ಸ್, ಇದು ಭಾರತ ಸರ್ಕಾರದ ರೈಲ್ವೆ ಸಚಿವಾಲಯ ಮಂಡಳಿಯಿಂದ ಬಂದಂಥ ಒಂದು ಇನ್ಫಾರ್ಮೇಷನ್ ಆಗಿದೆ. ರೈಲ್ವೆ ಜಾಬ್ ಆಗಿದೆ ಅದು, ಕೋಲ್ಕತ್ತಾದಲ್ಲಿ ರೈಲ್ವೆದ ಒಂದು ಉದ್ಯೋಗ ಆಗಿದೆ, ಪೂರ್ವ ರೈಲ್ವೆ ನೇಮಕಾತಿ ಆಗಿದೆ. ಫ್ರೆಂಡ್ಸ್, ಇವಾಗ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ರೈಲ್ವೆ ನೇಮಕಾತಿ 2022 ಹತ್ತನೇ PUC ಮತ್ತು ITI ಪಾಸ್ ಆದ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಒಟ್ಟು 3115 ಖಾಲಿ ಹುದ್ದೆಗಳಿವೆ. ಪುರುಷರು ಮತ್ತು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೊಂದು ಕಮೆಂಟ್ ಮಾಡಿ. ಮತ್ತು ಹೊಸಬರ ಯಾರು ನಮ್ಮ ಚಾನಲ್ ನೋಡ್ತಿದ್ದಾರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ CSE ಬಗ್ಗೆ, ಜಾಬ್ ಬಗ್ಗೆ, ಸರ್ಕಾರದ ಇತರ ಮಾಹಿತಿಗಳು ಕೂಡ ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ನೇರವಾಗಿ ವಿಷಯಕ್ಕೆ ಹೋಗೋಣ. ಫ್ರೆಂಡ್ಸ್ ನೋಡಿ, ವಿಷಯ ಬಂದು ಇದೆ ಕೊಟ್ಟಿದ್ದಾರೆ. ಪೂರ್ವ ರೈಲ್ವೆ ಉದ್ಯೋಗ ಎಂದು ಕೊಟ್ಟಿದ್ದಾರೆ. 2022 3115 ಅಪ್ರೆಂಟಿಸ್ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ದಾರೆ. ಇಲ್ಲಿ ಅರ್ಹತೆ, ಪ್ರಮುಖ ದಿನಾಂಕ ಮತ್ತು ಅಧಿಸೂಚನೆ ಅರ್ಜಿಯನ್ನು ಹೇಳ್ತೀನಿ ಯಾವ ರೀತಿ ಇದೆ ಅಂತ. ಫ್ರೆಂಡ್ಸ್, ಇಲ್ಲಿ ನೋಡಿ ಜಾಹೀರಾತು ಸಂಖ್ಯೆ ಕೂಡ ಕೊಟ್ಟಿದ್ದಾರೆ. RRC ER ಅಂತ, ಆಕ್ಟ್ ಅಪ್ರೆಂಟಿಸ್ 2022-23 ಅಂತ. ಇಲ್ಲಿ ಅಧಿಸೂಚನೆ ದಿನಾಂಕ ಬಂದುಬಿಟ್ಟು ಈ ರೀತಿಯಾಗಿದೆ, 1/10/2022 ಬಂದಿದೆ ಅಧಿಸೂಚನೆದು. ಇನ್ನು ಒಟ್ಟು ಖಾಲಿ ಹುದ್ದೆಗಳು ನೋಡಬೇಕಾದ್ರೆ 3115 ಖಾಲಿ ಹುದ್ದೆಗಳಿವೆ. ಇನ್ನು ಶಿಕ್ಷಣ ಬಂದುಬಿಟ್ಟು SSC ಮಧ್ಯಂತರ ಕೊಟ್ಟಿದ್ದಾರೆ, ಅಂದರೆ SSLC, PUC, ITI ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ಉದ್ಯೋಗ ಸ್ಥಳ ಬಂದುಬಿಟ್ಟು ಕೋಲ್ಕತ್ತಾದಲ್ಲಿರ್ತಕ್ಕಂಥ ಒಂದು ರೈಲ್ವೆ ಉದ್ಯೋಗವಾಗಿದೆ ಅದು. ಇನ್ನು ಉದ್ಯೋಗ ರೀತಿ ಪೂರ್ಣ ಸಮಯ ಅಂತ ಕೊಟ್ಟಿದ್ದಾರೆ. ಆಮೇಲೆ ಪೋಸ್ಟ್ ಹೆಸರು ಬಂದಿತ್ತು ಅಪ್ರೆಂಟಿಸ್ ಉದ್ಯೋಗಗಳಾಗಿವೆ. ಫ್ರೆಂಡ್ಸ್, ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ, ಪೂರ್ವ ರೈಲ್ವೆ ಉದ್ಯೋಗಗಳು 2022 ಅಂತ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಹುದ್ದೆ ಹೆಸರು ಕೊಟ್ಟಿದ್ದಾರೆ, ಪೋಸ್ಟ್ಗಳ ಸಂಖ್ಯೆ, PSKಲು, ವಯಸ್ಸು, ಅರ್ಹತೆ ಕೊಟ್ಟಿದ್ದಾರೆ. ಹುದ್ದೆ ಹೆಸರು ಬಂದಿದ್ದು ಅಪ್ರೆಂಟಿಸ್ ಉದ್ಯೋಗವಾಗಿದೆ. ಹುದ್ದೆಗಳು ಬಂದುಬಿಟ್ಟು 3115 ಕಲಿಯುತ್ತಿವೆ. PSKಲು ಬಂದುಬಿಟ್ಟು ₹8,000 ಪರ್ ಮಂತ್ ಇರುತ್ತೆ. ವಯಸ್ಸು ಬಂದುಬಿಟ್ಟು 24 ವರ್ಷ ಆಗಿರ್ಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಇನ್ನು ಅರ್ಹತೆ ಬಂದುಬಿಟ್ಟು ಅಭ್ಯರ್ಥಿಯು 10ನೇ ತರಗತಿ ಪರೀಕ್ಷೆ ಅಥವಾ ಅದಕ್ಕಿಂತ ಸಮನಾದ 10+2 ಅಂದರೆ PUC ಕೂಡ ಡೈಲಿ ಪಾಸ್ ಆದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಕನಿಷ್ಠ 50% ಅಂಕಗಳೊಂದಿಗೆ ಒಟ್ಟಾರೆಯಾಗಿ ಮಾನ್ಯತೆ ಪಡೆದ ಮಂಡಳಿಯಿಂದ ಮತ್ತು ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಹಾಗೂ NCVT SCVT ನೀಡಿದ ಅಂದರೆ ITI ಆದರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಫ್ರೆಂಡ್ಸ್, ಈ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕ ಯಾವ ರೀತಿ ಇದೆ ಅಂದರೆ, ಶುಲ್ಕ ಕೊಟ್ಟಿದ್ದಾರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 100 ರೂಪಾಯಿ ಶುಲ್ಕ ಇದೆ. SC ST PWD ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕವಿಲ್ಲ, ಅವರು ಉಚಿತವಾಗಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಅರ್ಜಿಗಳು ಸಲ್ಲಿಸುವ ಪ್ರಮುಖ ದಿನಾಂಕಗಳು ಈ ರೀತಿಯಾಗಿದೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದುಬಿಟ್ಟು 30/9/2022 ಆರಂಭವಾಗಿದೆ. ಹಾಗೂ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದುಬಿಟ್ಟು 29/10/2022 ಆಗಿದೆ. ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಅಧಿಸೂಚನೆ ಸರಿಯಾಗುವುದು ಅಂತ ಕೊಟ್ಟಿದ್ದಾರೆ. ಆಮೇಲೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಅಂದರೆ, ಇಲ್ಲಿ ಮೆರಿಟ್ ಮತ್ತು ದಾಖಲೆ ಪರಿಶೀಲನೆ ಮೇಲೆ ಆಧಾರದ ಮೇಲೆ ಅಪ್ರೆಂಟಿಸ್ ಹುದ್ದೆಗಳಿಗೆ ಆಯ್ಕೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಮತ್ತು ಆಪ್ಷನ್ ಕಡಿಮೆ ಅಂತ ನೋಟಿಫಿಕೇಶನ್ ಯಾವ್ದು ತಿಳ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇದು ಆಪ್ಷನ್ ಕಡಿಮೆ ಅಂತ ನೋಟಿಫಿಕೇಶನ್ ಇದೆ. ಎಸ್ಟರ್ನ್ ರೈಲ್ವೆ ರೆಕ್ರೂಟ್ಮೆಂಟ್ ಸೆಲ್ CR ಎಂದು ಕೊಟ್ಟಿದ್ದಾರೆ, ಕೋಲ್ಕತ್ತಾ ಅಂತ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ಫಾರ್ ದಿ ಎಂಗೇಜ್ಮೆಂಟ್ ಆಫ್ ದಿ ಫಾರ್ ಆ್ಯಕ್ಟ್ ಅಪ್ರೆಂಟಿಸ್ ಫಾರ್ ಟ್ರೈನಿಂಗ್ ಸ್ಲಾಟ್ಸ್ ಇನ್ ಎಸ್ಟರ್ನ್ ರೈಲ್ವೆ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದು ಸುಮಾರು 23 ಪೇಜ್ PDF ಇದೆ. ಇದರಲ್ಲಿ ಯಾವ್ಯಾವ ಘಟಕದಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಅಂತ ವಿವರವಾಗಿ ಕೊಟ್ಟಿದ್ದಾರೆ, ಇವು ನೋಡ್ಕೊಳ್ಳಿ. ಮೊದಲನೇದಾಗಿ ಹೌರಾ ಡಿವಿಷನ್ ಕೊಟ್ಟಿದ್ದಾರೆ, ಆಮೇಲೆ ರೂಲಾ ವರ್ಕ್ಶಾಪ್, ಈ ರೀತಿ ಇಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ. ಎಷ್ಟೆಷ್ಟು ಪೋಸ್ಟ್ಗಳು ಇವೆ ಅಲ್ಲಿ ಅಂತ, ಎಷ್ಟು ಯಾವ ಟ್ರೇಡರ್ಸ್ ಕೊಟ್ಟಿದ್ದಾರೆ ಅದನ್ನು ಹೇಳ್ತೀನಿ. ಫ್ರೆಂಡ್ಸ್, ಈ ರೀತಿ ಕೊಟ್ಟಿದ್ದಾರೆ, ಕಂಚಾರ್ ವರ್ಕ್ಶಾಪ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಿಟ್ಟರು, ವೆಲ್ಡರು, ಎಲೆಕ್ಟ್ರಿಷಿಯನ್ನು, ಮೆಕ್ಯಾನಿಕು, ಮೆಷಿನಿಸ್ಟು, ವೈರ್ಮ್ಯಾನು, ಕಾರ್ಪೆಂಟ್ರು, ಪ್ರಿಂಟರು, ಈ ರೀತಿ ಆಯಾ ಟ್ರೇಡಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪೋಸ್ಟ್ಗಳು ಖಾಲಿವೆ. ಅವು ಯಾವ್ಯಾವ ಡಿವಿಷನಲ್ಲಿ ಎಷ್ಟು ಖಾಲಿ ಅಂತ ಕೊಟ್ಟಿದ್ದಾರೆ. ಇದು ಸುಮಾರು 23 ಪೇಜ್ PDF ಇದೆ. ಇದರ ಲಿಂಕಲ್ಲಿ ಹಾಕಿರ್ತೀನಿ. ಅರ್ಜಿ ಸಲ್ಲಿಸೋದಕ್ಕೆ ಮುಂಚೆ ನೀವು ಯಾವ ಡಿವಿಷನ್ಗೆ ಅಪ್ಲೈ ಮಾಡ್ತೀರಾ ನೋಡ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸರಿಯಾಗಿ ಉಳಿಸ್ಕೊಳ್ಳಿ PDF ಅನ್ನು. ಫ್ರೆಂಡ್ಸ್ ನೋಡಿ, ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ ಅಂತ ಕೊಟ್ಟಿದ್ದಾರೆ. ಎಸ್ಟರ್ನ್ ರೈಲ್ವೆ CR ಕೋಲ್ಕತ್ತಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಒಂದು ಹೋಮ್ ಅಂತ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಇಲ್ಲಿ ಫಸ್ಟ್ನೇದು ಓಮ್ ಅಂತ ಕೊಟ್ಟಿದ್ದಾರೆ, ಎರಡನೇದು ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ, ಆಮೇಲೆ ಮೂರನೇದು ಗೈಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಾದರೂ ಡೌಟ್ ಇದೆ ಅಂತ ನೀವು ಡೌಟ್ ಕ್ಲಿಯರ್ ಮಾಡ್ಕೋಬೋದು. ಇಲ್ಲಿ ನೋಟಿಫಿಕೇಶನ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕಾಂಟ್ಯಾಕ್ಟರ್ಸ್ ಅಂತ ಕೊಟ್ಟಿದ್ದಾರೆ, ನ್ಯೂ ರಿಜಿಸ್ಟ್ರೇಷನ್ನು, ಲಾಗಿನ್ ಅಂತ. ಇಲ್ಲಿ ಈ ರೀತಿ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಫಸ್ಟ್ ಟೈಮ್ ಹಾಕ್ತಾಯಿದ್ರೆ ಇಲ್ಲಿ ನ್ಯೂ ರಿಜಿಸ್ಟರ್ ಅಂತ ಬಟನ್ ಕಾಣ್ತಾ ಇದೆಯಲ್ಲ, ಇದರ ಮೇಲೆ
ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಲಾಗಿನ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಓಕೆನ. ಆಮೇಲೆ ಇಲ್ಲಿ ಅರ್ಜಿ ನೀವು ಯಾವ ರೀತಿ ಸಲ್ಲಿಸಬೇಕು ಅನ್ನೋದಾದರೆ ಇಲ್ಲಿ ಕೆಲವೊಂದು ಮಾಹಿತಿ ಕೊಟ್ಟಿದ್ದಾರೆ, ಹೌ ಟು ಅಪ್ಲೈ ಅಂತ. ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಇಲ್ಲಿ ಕೊಟ್ಟಿದ್ದಾರೆ ಹೌ ಟು ಅಪ್ಲೈ ಅಂತ, ಇಲ್ಲಿಂದ ಅರ್ಜಿ ಸಲ್ಲಿಸ್ಕೋಬೋದು. ಆಮೇಲೆ ಗೈಡ್ಲೈನ್ಸ್ ಪೇಕರ್ದಲ್ಲಿ ಕೂಡ ಇರ್ತದೆ, ಅವು ಲಿಂಕ್ ಓಪನ್ ಮಾಡಿದರೆ ಡೈರೆಕ್ಟಾಗಿ ಓಪನ್ ಆಗ್ತವೆ. ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್, ಇದನ್ನು ಲಿಂಕನ್ನು ವೀಡಿಯೋಗಳಲ್ಲಿ ಹಾಕಿರ್ತೀನಿ, ಮತ್ತು ಇದು PDF ಲಿಂಕನ್ನು ವೀಡಿಯೋಗಳಲ್ಲಿ ಹಾಕಿರ್ತೀನಿ. ನಮ್ಮ ವಾಟ್ಸಪ್ಲ್ಲಿ ಗ್ರೂಪಲ್ಲಿ ಕೂಡ ಸೇರುತ್ತೆ, ಶೇರ್ ಮಾಡಿದ್ದೀನಿ. ಅಲ್ಲಿ ನೀವು ಮಾಹಿತಿ ಪಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ನಿಮಗೆ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮನ್ನು ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.